ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನು ನಮ್ಮ ಪಯಣ ಯಾವ ಕಡೆ ಹೋಗ್ತಾ ಇದೀವಿ ಅಂದರೆ ಚಿಕ್ಕಮಗಳೂರಿನಲ್ಲಿರುವಂತಹ ಇಲೆಕ್ಟ್ರಾನ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ಅದು ಎಲ್ಲಿದೆ ಅಂತ ಆ ಪ್ಲೇಸ್ ಬಗ್ಗೆ ಹೋಗ್ತಾ ತಿಳಿಸಿನಂತೆ. ಆ ಪ್ಲೇಸು ತುಂಬ ಎತ್ತರದಿಂದ ನೀರು ಬೀಳ್ತಾ ಇದೆ, ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲಿ ಹೋಗಿ ಯಾವ ಥರ ಇದೆ ಅಂತೇಳಿ ನೋಡಿ ನಿಮಗೆ ತಿಳಿಸಿನಂತೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ. ಆಲ್ಮೋಸ್ಟ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಮತ್ತೊಂದು ಏನಂದ್ರೆ, ನಮಗೆ ಗೊತ್ತಿರೋ ಪ್ಲೇಸಿಗೆ ಹೋಗೋಕ್ಕಿಂತ ಗೊತ್ತಿಲ್ದಿರೋ ಪ್ಲೇಸ್ನ ಹುಡ್ಕೊಂಡು ಹೋಗೋದು ಇರಲ್ಲ, ಏನೋ ತಿಳಿರುತ್ತೆ ಆ ಪ್ಲೇಸ್ ಯಾವ ಥರ ಇರುತ್ತೆ, ಇಮ್ಯಾಜಿನೇಷನ್ ಮಾಡ್ಕೊಂಡು ಇರೋದಿಲ್ಲ, ಏನೋ ಚೆನ್ನಾಗಿ ಅನಿಸುತ್ತೆ. ಈ ಫಾಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಫಾಲ್ಸು ಚಿಕ್ಕಮಗಳೂರಿಂದ 25 ಕಿಲೋಮೀಟರ್ ಹೋದರೆ ಆಲ್ದೂರ್ ಅಂತ ಚಿಕ್ಕ ಟೌನ್ ಸಿಗುತ್ತೆ. ಅಲ್ಲಿ ಸರ್ಕಲಲ್ಲಿ ಲೆಫ್ಟ್ ತಗೊಂಡ್ರೆ 6 ಕಿಲೋಮೀಟ್ರು ವೆಹಿಕಲಲ್ಲಿ ಹೋಗ್ಬೇಕಾಗುತ್ತೆ. ಆಮೇಲೆ ನೀವು ನಡ್ಕೊಂಡು ಹೋದರೆ ಬೆಟರ್ ಅನಿಸುತ್ತೆ, ಯಾಕಂದರೆ ವೆಹಿಕಲ್ ಹೋಗುತ್ತೆ ಟೂ ವೀಲರು, ಬಟ್ ಅದೇನಂದರೆ ರೋಡೆಲ್ಲ ಸರಿ ಇಲ್ಲ, ಅಲ್ಲಿ ಸೇಕೊಂಡು ಸೇಕೋಬೋದು. ಅದಕ್ಕೋಸ್ಕರ ಹೇಳ್ತೀನಿ ಅಂದರೆ ನಡ್ಕೊಂಡು ಹೋದರೆ ಒಳ್ಳೆಯದಿರುತ್ತೆ. ಮತ್ತೊಂದಿದೆ, ಈ ಫಾಲ್ಸ್ ನೋಡ್ತಾ ಸಹ ಇಲ್ಲಿ ಸ್ಟಾರ್ಟಿಂಗ್ ನೋಡಿದ್ರೆ ಫಾಲ್ಸ್ ಇದೆ ಅಂತ ಅನ್ಸೋದೇ ಇಲ್ಲ.
ಹೋಗ್ತಾ ಇದೀವಿ. ಸೌಂಡ್ ಕೇಳಿಸ್ತಾ ಇರ್ಬೋದು, ಬೇಕಾದ್ರೆ ಇಂಜಿನ್ ಕಾಣ್ತಾ ಇದೆ. ಚಳಿ ಇತ್ತು ಮತ್ತು ಆದರೂ ಒಂಜಾಯ್ ಮಾಡಿದೆ. ಇನ್ನೇನಂದರೆ ಇದು ಜಾಸ್ತಿ ಅಡಿಯಿಂದ ನೀರು ಬೀಳ್ತಾ ಇಲ್ಲ, ಒಂದು ಅಂದಾಜೊಂದು 30-40 ಅಡಿಯಿಂದ ನೀರು ಬೀಳ್ತಾ ಇರ್ಬೋದು. ಬಟ್ ಆದರೂ ಫಾಸ್ಟ್ ನೋಡೋ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡೋರು ಯಾರಿದ್ದರೆ ಬರ್ಬೋದು. ಇನ್ನೊಂದೇನೆಂದರೆ ನೆಟ್ವರ್ಕ್ ಸಿಗಲ್ಲ, ಮತ್ತು ಇಲ್ಲಿ ಹತ್ತಿರ ಯಾವುದು ಮನೆ ಇಲ್ಲ, ಗಾಡೊಳಗಿರೋದು. ನಾನು ಹುಷಾರಾಗಿ ಬರಬೇಕು, ಬರೋ ಒಂದು 2-3 ಜನ ಇದ್ದರೆ ಬೆಟರ್ ಅನಿಸುತ್ತೆ. ಹೋಗ್ರಂತೂ ಕೇಳಿಸೋದೇ ಇಲ್ಲ.